हेलो माय डियर स्टूडेंट्स, वेलकम बैक टू माय चैनल। नानिवत्तु ई वीडियो दल्ली 11th केमिस्ट्री अंद्रे फर्स्ट पीयू नल्ली इरुवंत फर्स्ट चाप्टर अदु सम बेसिक कॉन्सेप्ट ऑफ केमिस्ट्री अंत हेळि ओंदु चाप्टर इदे निमगे। सो आ चाप्टर अल्ली 3 मार्क्स गे ओंदु क्वेश्चन बोर्ड एग्जाम अल्ली बर्ता इरुत्ते। निम्म आनुअल एग्जाम गे 3 मार्क्स गे कंपलसरी चाप्टर इंद ओंदु कॉन्सेप्ट मेले क्वेश्चन बर्ता इरुत्ते 3 अथवा 4 मार्क्स गे। अदु यावदर मेले अंद्रे न्यूमेरिकल्स ऑन द एंपिरिकल एंड मॉलिक्युलर फार्मुला। सो इद्र मेले निमगे ओंदु प्रॉब्लम खंडित फर्स्ट पीयूसी आनुअल एग्जाम अल्ली बर्ताने इरुत्ते। सो हागागि मॉलिक्युलर फार्मुला एंपिरिकल फार्मुला हागंद्रे एनु अदर मेले बरुवंत 3 अथवा 4 मार्क्स न्यूमेरिकल ना सॉल्व माडोदु हेगे अंत नानु इवत्तु ई वीडियो दल्लि हेळ्कोड्तीनि। ओकेना, ಈಗ ಫಸ್ಟ್ ಆಫ್ ಆಲ್ ಎಂಪಿರಿಕಲ್ ಫಾರ್ಮುಲಾ ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಈಗ ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಒಂದು ಕಾಂಪೌಂಡ್ ಬರೆಯೋಣ. ಈಗ ಗ್ಲೂಕೋಸ್ ಗೆ ಫಾರ್ಮುಲಾ ಏನಂತ ಬರೀತೀವಿ, C6H12O6 ಅಂತ ಬರೀತೀವಲ್ವೇನ್ರಪ್ಪ, ಇದು ಮಾಲಿಕ್ಯುಲರ್ ಫಾರ್ಮುಲಾ. ಇದೇನು ಇಂಡಿಕೇಟ್ ಮಾಡುತ್ತೆ, ಇದೊಂದು ಫಾರ್ಮುಲಾ, ಇದು ಆ ಗ್ಲೂಕೋಸ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ ಎಷ್ಟೆಷ್ಟು ಇದೆ ಅಂತ ಎಕ್ಸಾಕ್ಟ್ ಆಗಿ ಐಡಿಯಾ ಕೊಡುತ್ತೆ. ನೋಡಿ, ಕಾರ್ಬನ್ 6 ಇದೆ, ಹೈಡ್ರೋಜನ್ 12 ಇದೆ, O6 ಇದೆ. ಇದನ್ನ ಎಕ್ಸಾಕ್ಟ್ ಆಗಿ ಕೊಡುತ್ತೆ, ಕಾರ್ಬನ್ ಎಷ್ಟಿದೆ, ಹೈಡ್ರೋಜನ್ ಎಷ್ಟಿದೆ ಅನ್ನೋ ನಂಬರ್ ಅನ್ನ, ಎಕ್ಸಾಕ್ಟ್ ನಂಬರ್ ಅನ್ನ ಕೊಡುತ್ತೆ. ಯಾವುದು? ಮಾಲಿಕ್ಯುಲರ್ ಫಾರ್ಮುಲಾ. ಬಟ್ ಅದೇ ನಿಮಗೆ ಎಂಪಿರಿಕಲ್ ಫಾರ್ಮುಲಾ ಇದೆಯಲ್ಲ, ಅದು ಅದು ಒಂದು ಫಾರ್ಮುಲಾನೇ, ಬಟ್ ಅದು ನಿಮಗೆ ಎಕ್ಸಾಕ್ಟ್ ನಂಬರ್ ಅನ್ನ ಕೊಡಲ್ಲ. ಈಗ ಕಾಂಪೌಂಡ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ ಎಷ್ಟೆಷ್ಟಿದೆ ಅಂತ ಎಕ್ಸಾಕ್ಟ್ ಆಗಿ ಹೇಳಲ್ಲ, ರಿಲೇಟಿವ್ ಆಗಿ ಹೇಳುತ್ತೆ, ಇಷ್ಟ ಇರಬಹುದು ರೇಷಿಯೋ ಹೇಳುತ್ತೆ ಹೊರತು ಎಕ್ಸಾಕ್ಟ್ ಆಗಿ ಇಷ್ಟೇ ಇದೆ ಅಂತ ಹೇಳಲ್ಲ. ದಟ್ ಇಸ್ ಅ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ದ ಎಂಪಿರಿಕಲ್ ಫಾರ್ಮುಲಾ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ. ಅರ್ಥ ಆಯ್ತಾ? ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಅದು ಕಾಂಪೌಂಡ್ಸ್ ಅಲ್ಲಿ ಇರುವಂತ ಡಿಫ್ರೆಂಟ್ ಎಲಿಮೆಂಟ್ಸ್ ಎಕ್ಸಾಕ್ಟ್ ನಂಬರ್ ಅನ್ನ ಕೊಡುತ್ತೆ. ಎಂಪಿರಿಕಲ್ ಫಾರ್ಮುಲಾ ಅಂದ್ರೆ ರಿಲೇಟಿವ್ ನಂಬರ್ ಅನ್ನ ಕೊಡುತ್ತೆ, ಎಕ್ಸಾಕ್ಟ್ ನಂಬರ್ ಅನ್ನ ಕೊಡಲ್ಲ. ಓಕೆ, ಸೊ ಫಸ್ಟ್ ಇಲ್ಲಿ ಪ್ರಾಬ್ಲಮ್ಸ್ ಹೇಗಿರುತ್ತೆ ಅಂದ್ರೆ, ನಿಮಗೆ ಒಂದು ಕಾಂಪೌಂಡ್ ಅಲ್ಲಿ ಇರುವಂತ ಡಿಫ್ರೆಂಟ್ ಎಲಿಮೆಂಟ್ಸ್ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಓಕೆನಾ, ಆ ಪರ್ಸೆಂಟೇಜ್ ಯೂಸ್ ಮಾಡಿಕೊಂಡು ನಾವು ಫಸ್ಟ್ ಎಂಪಿರಿಕಲ್ ಫಾರ್ಮುಲಾ ಕಂಡುಹಿಡಬೇಕು. ಎಂಪಿರಿಕಲ್ ಫಾರ್ಮುಲಾ ಕಂಡಿಡಿದ ಮೇಲೆ ನಾವು ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಿಬಹುದು. ಅದಕ್ಕೇನು ಫಾರ್ಮುಲಾ ಅಂದ್ರೆ, ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎಂಪಿರಿಕಲ್ ಫಾರ್ಮುಲಾ ಎನ್ ಟೈಮ್. ಸೊ EF ಅಂತ ಬರೀತಾ ಇದೆ, ನೀವು ಎಕ್ಸಾಮ್ ಅಲ್ಲಿ ಫುಲ್ ಬರೀಬೇಕು, ಎಂಪಿರಿಕಲ್ ಫಾರ್ಮುಲಾ ಅಂತ ಫುಲ್ ಬರೀಬೇಕು, ಹಾಗೆ ಮಾಲಿಕ್ಯುಲರ್ ಫಾರ್ಮುಲಾ ಅಂತಾನು ಫುಲ್ ವರ್ಡ್ಸ್ ಬರೀಬೇಕು. ಆಮೇಲೆ ಎನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಎನ್ ಇಸ್ ಈಕ್ವಲ್ ಟು ಮೋಲಾರ್ ಮಾಸ್, ಅಂದ್ರೆ ಈ ಮೋಲಾರ್ ಮಾಸ್ ಅನ್ನ ಅವರೇ ಕೊಟ್ಟಿರ್ತಾರೆ. ಓಕೆನಾ, ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಮಾಸ್. ಇದು ಹೇಗೆ ಕಂಡುಹಿಡಿಯೋದು ಇದೆಲ್ಲ ಹೇಳ್ಕೊಡ್ತೀನಿ ನಾನು, ಬಟ್ ಫಸ್ಟ್ ತಿಳ್ಕೊಳ್ಳಿ ಫಾರ್ಮುಲಾಗಳನ್ನ. ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಮಾಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಏನನ್ನ ಕಂಡುಹಿಡಿಯಬಹುದು. ಇಲ್ಲಿ ಯೂಶಲಿ ಎರಡು ತರ ಪ್ರಾಬ್ಲಮ್ಸ್ ಅನ್ನ ಕೇಳ್ತಿರ್ತಾರೆ. ಕೆಲವು ಪ್ರಾಬ್ಲಮ್ಸ್ ಅಲ್ಲಿ ಬರೀ ಎಂಪಿರಿಕಲ್ ಫಾರ್ಮುಲಾ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ, ಅವಾಗ ನಿಮ್ಗೆ ಇದರ ಅವಶ್ಯಕತೆ ಬರಲ್ಲ. ಸಮ್ಟೈಮ್ಸ್ ಏನ್ ಮಾಡ್ತಾರೆ, ಎಂಪಿರಿಕಲ್ ಫಾರ್ಮುಲಾ ಕಂಡುಹಿಡಿದು ದೆನ್ ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಬೇಕಾಗತ್ತೆ, ಅವಾಗ ಈ ಫಾರ್ಮುಲಾಸ್ ನಿಮಗೆ ಬೇಕಾಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ಓಕೆನಾ, ಈಗ ಫಸ್ಟ್ ಪ್ರಾಬ್ಲಮ್ ನೋಡೋಣ. ಒಂದು ಪ್ರಾಬ್ಲಮ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಬಿಟ್ಟು. ಫಸ್ಟ್ ಪ್ರಾಬ್ಲಮ್ ಈ ತರ ನೋಡಿ, ಮತ್ತೆ ಬರೀ ಎಂಪಿರಿಕಲ್ ಫಾರ್ಮುಲಾ ಕೇಳ್ತಾ ಇದ್ರೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ ವೇಟೇಜ್. ಎಂಪಿರಿಕಲ್ ಜೊತೆಗೆ ಮಾಲಿಕ್ಯುಲರ್ ಫಾರ್ಮುಲಾ ಕೇಳ್ತಾ ಇದ್ದಾರೆ ಕ್ವಶನ್ ಅಲ್ಲಿ ಅಂದ್ರೆ ವೇಟೇಜ್ 4 ಮಾರ್ಕ್ಸ್ ಇರುತ್ತೆ, ಸಮಟೈಮ್ಸ್ 5 ಮಾರ್ಕ್ಸ್ ಇರುತ್ತೆ. ಸೊ ಈ ವರ್ಷ ಡಿಲೀಟ್ ಆಗಿರೋದ್ರಿಂದ ಪೋರ್ಷನ್ಸ್ ಗಳೆಲ್ಲ ನಿಮಗೆ ಸೊ ವೇಟೇಜ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ನ್ಯೂಮರಿಕಲ್ಸ್ ನ ಕಲ್ತ್ಕೊಳ್ಳಿ, ಖಂಡಿತ ನೀವು 4 ಅಥವಾ 3 ಮಾರ್ಕ್ಸ್ ಅನ್ನ ಖಂಡಿತ ಸ್ಕೋರ್ ಮಾಡಬಹುದು. ಓಕೆ, ಈಸಿ ಇದೆ. ಈಗ ಫಸ್ಟ್ ಪ್ರಾಬ್ಲಮ್ ನೋಡಿ ಏನಂತಿದೆ, ಎ ಕಾಂಪೌಂಡ್ ಕಂಟೈನ್ 4.07% ಆಫ್ ಹೈಡ್ರೋಜನ್. ಹೈಡ್ರೋಜನ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತೆ, 4.07% ಇದೆಯಂತೆ. ಕಾರ್ಬನ್ 24.27% ಇದೆ, ಅಂಡ್ ಕ್ಲೋರಿನ್ 71.65% ಕ್ಲೋರಿನ್ ಇದೆ. ಅಂದ್ರೆ ಅವ್ರು ಕೊಟ್ಟಿರುವಂತ ಕಾಂಪೌಂಡ್ ಅಲ್ಲಿ ಹೈಡ್ರೋಜನ್ ಇದೆ, ಕಾರ್ಬನ್ ಇದೆ, ಮತ್ತೆ ಕ್ಲೋರಿನ್ ಇದೆ ಅಂತ ಗೊತ್ತಾಗ್ತಿದೆ. ಜೊತೆಗೆ ಅದ್ರ ಪರ್ಸೆಂಟೇಜ್ ಅನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಇಟ್ಸ್ ಮೋಲಾರ್ ಮಾಸ್ ಕೊಟ್ಟಿದ್ದಾರೆ, ಮೋಲಾರ್ ಮಾಸ್ ಇಸ್ 98.96 ಗ್ರಾಮ್ ಅಂತ. ವಾಟ್ ಆರ್ ಇಟ್ಸ್ ಎಂಪಿರಿಕಲ್ ಫಾರ್ಮುಲಾ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಎರಡು ಕೇಳಿದ್ದಾರೆ. ಇದು ನಿಮ್ಮ ಇನ್ ಟೆಕ್ಸ್ಟ್ ಅಲ್ಲಿ ಇದೆ. ಓಕೆನಾ, ಅದನ್ನೇ ತಗೊಂಡು ನಾ ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ಎರಡೂ ಕೇಳಿದ್ದಾರೆ. ಫಸ್ಟ್ ಏನ್ ಮಾಡೋಣ, ಎಂಪಿರಿಕಲ್ ಫಾರ್ಮುಲಾನ ಫೈಂಡ್ ಔಟ್ ಮಾಡೋಣ, ಅದಾದ್ಮೇಲೆ ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಿಯೋಣ. ಇದು ವೇಟೇಜ್ ಎಷ್ಟು ಇರಬಹುದು, 4 ಅಥವಾ 5 ಮಾರ್ಕ್ಸ್ ಇರುತ್ತೆ ಈ ತರ ಪ್ರಾಬ್ಲಮ್ಗೆ. ಓಕೆ, ಈಗ ಇದನ್ನ ಹೇಗೆ ಸಾಲ್ವ್ ಮಾಡೋದು, ಹೇಗೆ ಕಂಡುಹಿಡಿಯೋದು ಸರ್ ಅಂತ ಕೇಳಿದ್ರೆ ತುಂಬಾ ಈಸಿ ಇದೆ. ನಾನು ಹೇಳೋ ಮೆಥಡ್ ಅನ್ನ ಫಾಲೋ ಮಾಡ್ತಾ ಹೋಗಿ 100% ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಫಸ್ಟ್ ಏನ್ ಮಾಡಿ ಅಂದ್ರೆ ಎಲಿಮೆಂಟ್ಸ್ ನ ಬರ್ಕೊಳ್ರಪ್ಪ. ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಅವರು ಯಾವ್ಯಾವ ಎಲಿಮೆಂಟ್ಸ್ ನ ಕೊಟ್ಟಿದ್ದಾರೆ ಆ ಎಲಿಮೆಂಟ್ಸ್ ಸಿಂಬಲ್ ಅನ್ನ ಬರ್ಕೋಬೇಕು. ಯಾವ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಹೈಡ್ರೋಜನ್ ಕೊಟ್ಟಿದ್ದಾರೆ, ಆಮೇಲೆ ಏನ್ ಕೊಟ್ಟಿದಾರಪ್ಪ, ಕಾರ್ಬನ್ ಕೊಟ್ಟಿದ್ದಾರೆ, ದೆನ್ ಕ್ಲೋರಿನ್ ಕೊಟ್ಟಿದ್ದಾರೆ. ಈ ತರ ಸಿಂಬಲ್ ಅನ್ನ ಬರ್ಕೊಳ್ಳಿ ಅವರದು. ಸಿಂಬಲ್ ಅನ್ನ ಬರ್ಕೊಂಡ ಮೇಲೆ ಓಕೆ
ಫಸ್ಟ್ ಸಿಂಬಲ್ ಬರ್ಕೊಂಡ್ವಿ ಅಲ್ವಾ, ಸಿಂಬಲ್ ಬರ್ಕೊಂಡ ಮೇಲೆ ನೆಕ್ಸ್ಟ್ ಏನ್ ಮಾಡಿ ಅಂದ್ರೆ ಅವ್ರದ್ದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಹೌದಾ, ಎಷ್ಟೆಷ್ಟು ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ, ಆ ಪರ್ಸೆಂಟೇಜ್ ಅನ್ನ ಬರ್ಕೋಣ. ಹೈಡ್ರೋಜನ್ ಪರ್ಸೆಂಟೇಜ್ ಎಷ್ಟು? 4.07. ನಾನು ಹೇಳಿದಾಗೆ ಫಾಲೋ ಮಾಡಿ, ಖಂಡಿತ ನೀವು ಕ್ಲಿಕ್ ಆಗ್ತೀರಾ. ಓಕೆ, ಕಾರ್ಬನ್ ಎಷ್ಟು ಕೊಟ್ಟಿದ್ದಾರೆ? 24.27 ಕೊಟ್ಟಿದ್ದಾರೆ. ಇನ್ನು ಕ್ಲೋರಿನ್ ಎಷ್ಟು ಕೊಟ್ಟಿದ್ದಾರಪ್ಪ? 71.65% ಕೊಟ್ಟಿದ್ದಾರೆ. ಇದನ್ನ ಬರ್ಕೊಂಡು, ಇದು ಕೊಟ್ಟಿರೋದು ಎಲಿಮೆಂಟ್ಸ್ ಅವರೇ ಕೊಟ್ಟಿದ್ರು, ಪರ್ಸೆಂಟೇಜ್ ಕೂಡ ಅವರೇ ಕೊಟ್ಟಿದ್ರು. ಅವ್ರು ಕೊಟ್ಟಿರೋದನ್ನ ಇದರ ಟೇಬಲ್ ಫಾರ್ಮಲ್ಲಿ ಬರ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ ಕೆಲಸ ಶುರುವಾಗುತ್ತೆ. ಇಲ್ಲಿಂದ ಇಷ್ಟು ಅವ್ರು ಕೊಟ್ಟಿದ್ರು, ಇಲ್ಲಿಂದ ಮುಂದಕ್ಕೆ ನಿಮ್ಮ ಕೆಲಸ ಶುರುವಾಗುತ್ತೆ. ಏನು? ಅಟಾಮಿಕ್ ಮಾಸ್ ಅನ್ನ ಬರ್ಕೋಬೇಕು. ಆಯಾ ಎಲಿಮೆಂಟ್ದು ಅಟಾಮಿಕ್ ಮಾಸ್ ಅನ್ನ ಬರ್ಕೋಬೇಕು. ಹೈಡ್ರೋಜನ್ದು ಅಟಾಮಿಕ್ ಮಾಸ್ ಎಷ್ಟು? 1. ಇದು ಕೆಲವು ಸಲ ಅವ್ರು ಕೊಡಲ್ಲ, ಬೆಟರ್ ನಿಮಗೆ ಗೊತ್ತಿದ್ರೆ ಒಳ್ಳೇದು. ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು, ನೈಟ್ರೋಜನ್ನು, ಕೆಲವು ಎಲಿಮೆಂಟ್ಸ್ ಗಳದ್ದು ಮೋಲಾರ್ ಮಾಸ್ ಗೊತ್ತಿದ್ರೆ ನಿಮಗೆ ಒಳ್ಳೇದು. ಅಟಾಮಿಕ್ ಮಾಸ್, ಸಾರಿ. ಸೊ ಕಾರ್ಬನ್ ದ ಅಟಾಮಿಕ್ ಮಾಸ್ ಎಷ್ಟಪ್ಪ? 12. ಕ್ಲೋರಿನ್ ದ ಅಟಾಮಿಕ್ ಮಾಸ್ 35.5. ಈ ತರ ಅಟಾಮಿಕ್ ಮಾಸ್ ಅನ್ನ ಬರ್ಕೊಳ್ಳಿ. ಅಟಾಮಿಕ್ ಮಾಸ್ ಅನ್ನ ಬರ್ಕೊಂಡ್ಮೇಲೆ ನಾವು ಪರ್ಸೆಂಟೇಜ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ ಮಾಡಿ. ಎಲ್ಲಾದ್ರೂ ಇದೇ ಪ್ರೊಸೀಜರ್ ನ ಫಾಲೋ ಮಾಡಿ. ಅಂದ್ರೆ ಏನು, ಈ ಪರ್ಸೆಂಟೇಜ್ ನ ಅಟಾಮಿಕ್ ಮಾಸ್ ಇಂದ ಡಿವೈಡ್ ಮಾಡಬೇಕು. ಅಂದ್ರೆ 4.07 ಡಿವೈಡೆಡ್ ಬೈ 1, ಹಾಗೆ 24.27 ಡಿವೈಡೆಡ್ ಬೈ 12. ನೆಕ್ಸ್ಟ್ ಪರ್ಸೆಂಟೇಜ್ ಎಷ್ಟಿದೆಯಪ್ಪ? 71.65 ಡಿವೈಡೆಡ್ ಬೈ 35.5. ಇದನ್ನ ಡಿವೈಡ್ ಮಾಡ್ಕೊಳ್ಳಿ, ಎಷ್ಟು ಆನ್ಸರ್ ಬರುತ್ತೆ ನೋಡೋಣ. ಇದೆಷ್ಟು ಬರುತ್ತೆ? 1 ಇಂದ ಡಿವೈಡ್ ಮಾಡಿದ್ರೆ 4.07 ಬರುತ್ತೆ ಅಲ್ವಾ. ಇದು ನೋಡಿ, 24 ಇದೆ, 12 ಇದೆ, ಅಂದ್ರೆ ಅಪ್ರಾಕ್ಸಿಮೇಟ್ಲಿ 2 ಇಂದ ಡಿವೈಡ್ ಆಗುತ್ತೆ. ನಾ 2 ಅಂತ ಬರ್ಕೋತೀನಿ. ಓಕೆ, ನೀವು ಕ್ಯಾಲ್ಕುಲೇಟರ್ ತಗೊಂಡ್ ಮಾಡಿ, 2 ಪಾಯಿಂಟ್ ಸಮಥಿಂಗ್ ಬರುತ್ತೆ. ನಾನು ಕ್ಯಾಲ್ಕುಲೇಟರ್ ಇಲ್ಲದ್ರೆ 2 ಅಂತ ಬರ್ಕೋತೀನಿ. ಇದು ಅಷ್ಟೇ ನೋಡಿ, 71.65 35, ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಇದು ಕೂಡ 2 ಬರುತ್ತೆ. ನೀವು ಕ್ಯಾಲ್ಕುಲೇಟರ್ ತಗೊಂಡು ಇವೆರಡನ್ನ ಡಿವೈಡ್ ಮಾಡಿ ಇಷ್ಟು ಬರುತ್ತೆ. ಓಕೆನಾ, ಈಗ ಡಿವೈಡ್ ಮಾಡಿದಾಗ ನಿಮಗೆ 3 ಆನ್ಸರ್ ಬಂದಿದೆ ಅಲ್ವೇನ್ರಪ್ಪ. 4.07, 2 ಮತ್ತೆ 2 ಬಂತು. ಈಗ ಇವು 3 ನಂಬರ್ ಅಲ್ಲಿ ಲೀಸ್ಟ್ ನಂಬರ್ ಅನ್ನ ಹುಡುಕ್ಬೇಕು, ಅಂದ್ರೆ ಕಡಿಮೆ ನಂಬರ್ ಅನ್ನ ಹುಡುಕ್ಬೇಕು, ಕಡಿಮೆ ವ್ಯಾಲ್ಯೂ ಇರೋದು. ಯಾವ್ದಿದೆ? 2 ಇಸ್ ದ ಲೀಸ್ಟ್ ನಂಬರ್. ಓಕೆನಾ, ಆ ಲೀಸ್ಟ್ ನಂಬರ್ ಇಂದ ಮತ್ತೆ ಇನ್ನು 3 ನಂಬರ್ ನ ಡಿವೈಡ್ ಮಾಡಬೇಕು. ಈಗ 4.07 ಲೀಸ್ಟ್ ನಂಬರ್ ಯಾವುದು? 2. ಅದರಿಂದ ಡಿವೈಡ್ ಮಾಡಬೇಕು. ಅಗೇನ್ 2 ಡಿವೈಡೆಡ್ ಬೈ 2, ಯಾಕೆಂದ್ರೆ ಲೀಸ್ಟ್ ನಂಬರ್ ಅದಲ್ವಾ. ಅಗೇನ್ ಇಲ್ಲೂ 2 ಇದೆ, ಡಿವೈಡೆಡ್ ಬೈ 2. 4/2 ಅಂದ್ರೆ ಎಷ್ಟು ಬರುತ್ತೆ ನಮಗೆ? ಅಪ್ರಾಕ್ಸಿಮೇಟ್ಲಿ 2 ಬರುತ್ತೆ. 2/2 ಅಂದ್ರೆ 1 ಬರುತ್ತೆ. ಅಗೇನ್ 2/2 ಅಂದ್ರೆ 1 ಬರುತ್ತೆ ಅಲ್ವಾ. ಸೊ ಅಲ್ಲಿಗೆ ನಿಮ್ ಕೆಲಸ ಆಲ್ಮೋಸ್ಟ್ ಮುಗಿತ್ತು. ನೋಡಿ, ಹೈಡ್ರೋಜನ್ ಪ್ಲೇಸ್ ಅಲ್ಲಿ ಎಷ್ಟು ಬರ್ತಾ ಇದೆ? 2 ಬರ್ತಾ ಇದೆ. ಫಾರ್ಮುಲಾ ಬರೆಯೋಣ. ಈಗ ಹೈಡ್ರೋಜನ್ ಪ್ಲೇಸ್ ಅಲ್ಲಿ 2 ಬರ್ತಾ ಇದೆ. ಸೊ ಎಂಪೆರಿಕಲ್ ಫಾರ್ಮುಲಾ, ನಾನು EF ಅಂತ ಬರೀತಾ ಇದ್ದೀನಿ, ನೀವು ಫುಲ್ ಬರೀಬೇಕು. ಎಂಪೆರಿಕಲ್ ಫಾರ್ಮುಲಾ ಅಂತ ಬರೀಬೇಕಂದ್ರಪ್ಪ. ಈಗ ಹೈಡ್ರೋಜನ್ ಪ್ಲೇಸ್ ಅಲ್ಲಿ ಎಷ್ಟು ಬಂತು? 2 ಬರೀತೀನಿ. ಕಾರ್ಬನ್ ಪ್ಲೇಸ್ ಅಲ್ಲಿ 1 ಬರ್ತಾ ಇದೆ. ಕ್ಲೋರಿನ್ ಪ್ಲೇಸ್ ಅಲ್ಲಿ 1 ಬರ್ತಾ ಇದೆ. ಸೊ ದಿಸ್ ಇಸ್ ದ ಎಂಪೆರಿಕಲ್ ಫಾರ್ಮುಲಾ ಸಿಕ್ತು ನಮಗೆ. ಬಟ್ ಇಷ್ಟು ಮಾಡೋದಕ್ಕೆ 3 ಮಾರ್ಕ್ ಇರುತ್ತೆ. ಬಟ್ ಅವರು ಎಂಪೆರಿಕಲ್ ಜೊತೆಗೆ ಏನ್ ಕೇಳಿದ್ದಾರೆ ಇದರಲ್ಲಿ? ಮಾಲಿಕ್ಯುಲರ್ ಫಾರ್ಮುಲಾನು ಕೇಳಿದ್ದಾರೆ. ಅದಕ್ಕೇನ್ ಮಾಡೋಣ? ಫಸ್ಟ್ ಎಂಪೆರಿಕಲ್ ಮಾಸ್ ಕಂಡಿಡ್ಕೊಳ್ಳೋಣ. ಫಾರ್ಮುಲಾ ಗೊತ್ತಾದ್ಮೇಲೆ ಎಂಪೆರಿಕಲ್ ಮಾಸ್ ಅನ್ನ ಕಂಡಿಡ್ಕೋಬೇಕು ನೀವು ಇಮಿಡಿಯೇಟ್ ಆಗಿ. ಏನ್ ಎಂಪೆರಿಕಲ್ ಮಾಸ್ ಅಂದ್ರೆ? ವೆರಿ ಸಿಂಪಲ್. ಇಲ್ಲಿ ಎಷ್ಟಿದೆ ಹೈಡ್ರೋಜನ್ ನೋಡಿ, 2 ಇದೆ. ಅದ್ರ ಅಟಾಮಿಕ್ ಮಾಸ್ ಎಷ್ಟಪ್ಪ? 1. ಪ್ಲಸ್ ಕಾರ್ಬನ್ ಎಷ್ಟಿದೆ? 1 ಇದೆ. ಅದ್ರ ಅಟಾಮಿಕ್ ಮಾಸ್ ಎಷ್ಟು? 12. ಪ್ಲಸ್ ಕ್ಲೋರಿನ್ ಎಷ್ಟಿದೆ? 1. ಅದ್ರ ಅಟಾಮಿಕ್ ಮಾಸ್ 35.5. ಈಗ 3 ಸಿಂಪ್ಲಿಫೈ ಮಾಡೋಣ. 2 12 + 35.5. ಸೊ ಆಡ್ ಮಾಡ್ಕೊಳ್ಳಿ ಈಗ ನೀವು. ಸೊ 35.5 12.0 2.0 ಅಲ್ವಾ. ಸೊ 5 ಆಗುತ್ತೆ ಇದು. 5 + 2 + 2 9 ಆಯ್ತು. 3 + 1 4. 49.5 ಗ್ರಾಮ್ ಬಂತು. ಇದು ಎಂಪೆರಿಕಲ್ ಮಾಸ್. ಸೊ ಇದನ್ನ ಒಂದ್ ಸೈಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳಿ. 49.5 ಬಂತು. ನೆಕ್ಸ್ಟ್ ಎನ್ ಕಂಡಿಡಿಬೇಕು ನಾವು. ಎನ್ ಗೆ ಏನ್ ಫಾರ್ಮುಲಾ? ಆಗ್ಲೇ ಹೇಳಿದೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ. ಎನ್ ಗೆ ಏನ್ ಫಾರ್ಮುಲಾ? ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎಂಪೆರಿಕಲ್ ಮಾಸ್ ಅಲ್ವಾ. ಮೋಲಾರ್ ಮಾಸ್ ನೋಡಿ, ಅವರೇ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ 98.96. ಅದನ್ನ ಹಾಕೋಣ. 98.96. ಎಂಪೆರಿಕಲ್ ಮಾಸ್ ನಾವು ಕಂಡಿಡ್ಕೊಂಡ್ವಿ ಎಷ್ಟು? 49.5. ಇದು ನೋಡಿ, ಅಪ್ರಾಕ್ಸಿಮೇಟ್ಲಿ 2 ಟೈಮ್ಸ್ ಇದೆ ಅಲ್ವಾ. ನೀವು ಕ್ಯಾಲ್ಕುಲೇಟರ್ ತಗೊಂಡು ಡಿವೈಡ್ ಮಾಡಿ, ಯು ವಿಲ್ ಗೆಟ್ ಎನ್ ವ್ಯಾಲ್ಯೂ 2. ಓಕೆನಾ. ಸೊ ನಾನು ಯಾಕೆ ಎನ್ ಅನ್ನ ಫೈಂಡ್ ಔಟ್ ಮಾಡಿದೆ? ನಾನು ಮಾಲಿಕ್ಯುಲರ್ ಫಾರ್ಮುಲಾನ ಕಂಡುಹಿಡಿಬೇಕು. ಏನ್ ಫಾರ್ಮುಲಾ ಅದಕ್ಕೆ? ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ಇಂಟು ಎನ್. ಎನ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಈಗ ಎಂಪೆರಿಕಲ್ ಫಾರ್ಮುಲಾ ಏನಂತ ಸಿಕ್ಕಿದೆ ನಮಗೆ? H2 C1 Cl1 ಅಂತ ಸಿಕ್ಕಿದೆ.
ಎನ್ ಜಾಗಕ್ಕೆ ಎಷ್ಟು ಹಾಕೋಣ ಟೂ ಹಾಕೋಣ ಎನ್ ಬಂದಿರೋದು ಅದನ್ನ ಮಲ್ಟಿಪ್ಲೈ ಮಾಡಿ ಎಚ್ ಗೆ ಟೂ ಇದೆ ಟೂ ಟೂ ಜ ಫೋರ್ ಆಯ್ತು ಒನ್ ಟೂ ಜ ಟೂ ಒನ್ ಟೂ ಜ ಟೂ ಸೊ ದಿಸ್ ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಅರ್ಥ ಆಯ್ತಾ ನೋಡಿ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ತ್ರೀ ಮಾರ್ಕ್ ಇರುತ್ತೆ ನೆಕ್ಸ್ಟ್ ಅದಕ್ಕೆ ಎಂಪಿರಿಕಲ್ ಮಾಸ್ ಕಂಡಿಡ್ಕೊಳ್ಳಿ ಮೋಲಾರ್ ಮಾಸ್ ಅಂತ ಅವರೇ ಕೊಟ್ಟಿರ್ತಾರೆ ವರಿ ಮಾಡಬೇಡಿ ಎರಡನ್ನು ಡಿವೈಡ್ ಮಾಡಿ ಏನೋ ಆನ್ಸರ್ ಬರುತ್ತೆ ಎನ್ ವ್ಯಾಲ್ಯೂ ಆ ಬಂದಿರೋ ಎನ್ ವ್ಯಾಲ್ಯೂನ ಎಂಪಿರಿಕಲ್ ಫಾರ್ಮುಲಾಗೆ ಏನ್ ಮಾಡಿ ಮಲ್ಟಿಪ್ಲೈ ಮಾಡಿ ಇವಳಿಗೆ ಇಟ್ಟ ಮಾಲಿಕ್ಯುಲರ್ ಫಾರ್ಮುಲಾ ಅರ್ಥ ಆಯ್ತೇನ್ರಪ್ಪ ಇದಕ್ಕೆ ಫೋರ್ ಅಥವಾ ಸಮಟೈಮ್ಸ್ ಫೈವ್ ಮಾರ್ಕ್ಸ್ ಕೂಡ ಇರ್ತದೆ ಈಗೇನ್ ಮಾಡಿ ಇದೇ ತರದ ಇನ್ನೊಂದು ಪ್ರಾಬ್ಲಮ್ ಹೇಳ್ಕೊಡ್ತೀನಿ ಓಕೆನಾ ಅವಾಗ ಇನ್ನೂ ಪರ್ಫೆಕ್ಟ್ ಆಗ್ತದೆ ವಿಲ್ ಟ್ರೈ ವಿಲ್ ಡೂ ಒನ್ ಮೋರ್ ಪ್ರಾಬ್ಲಮ್ ಓಕೆ ಇಲ್ಲಿ ನೋಡಿ ಈಗ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಎ ಕಾಂಪೌಂಡ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಅಂದ್ರೆ ಒಂದು ಕಾಂಪೌಂಡ್ ಇದೆ ಅದ್ರಲ್ಲಿ ಇರುವಂತ ಎಲಿಮೆಂಟ್ಸ್ ಯಾವುದು ಕಾರ್ಬನ್ ಮತ್ತೆ ಹೈಡ್ರೋಜನ್ ಕಾರ್ಬನ್ದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಮೋಲಾರ್ ಮಾಸ್ ಕೊಟ್ಟಿದ್ದಾರೆ ವಾಟ್ ಇಸ್ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕೇಳ್ತಾ ಇದ್ದಾರೆ ಸೊ ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಬೇಕು ಅಂದ್ರೆ ಈಗ ತಾನೇ ಹೇಳ್ಕೊಟ್ಟೇನ್ರಪ್ಪ ಎಂಪಿರಿಕಲ್ ಫಾರ್ಮುಲಾ ಕಂಡುಹಿಡಿದು ಆಮೇಲೆ ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಿಬೇಕು ಸೊ ಫಸ್ಟ್ ಕೆಲಸ ಏನ್ ಮಾಡಬೇಕು ನೀವು ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ನಿಮ್ ಕೆಲಸ ಏನು ಎಲಿಮೆಂಟ್ಸ್ ನ ಬರ್ಕೋಬೇಕು ಯಾವ್ಯಾವ ಎಲಿಮೆಂಟ್ಸ್ ನ ಕೊಟ್ಟಿದ್ದಾರೆ ಬರ್ಕೋಬೇಕು ಯಾವ ಎಲಿಮೆಂಟ್ಸ್ ಕೊಟ್ಟಿದಾರಪ್ಪ ಕಾರ್ಬನ್ ಕೊಟ್ಟಿದ್ದಾರೆ ಸೊ ಕಾರ್ಬನ್ ದ ಸಿಂಬಲ್ ಸಿ ಅಂತ ಬರ್ಕೋತೀನಿ ಹೈಡ್ರೋಜನ್ ಕೊಟ್ಟಿದ್ದಾರೆ ಹೈಡ್ರೋಜನ್ ಸಿಂಬಲ್ ಎಚ್ ಅಂತ ಬರ್ಕೋತೀನಿ ಓಕೆನಾ ಸೊ ಎಲಿಮೆಂಟ್ಸ್ ಬರ್ಕೊಂಡೆ ಅದಾದ್ಮೇಲೆ ಅವ್ರದ್ದು ಪರ್ಸೆಂಟೇಜ್ ಬರ್ಕೋಣ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಕಾರ್ಬನ್ದು 92.3 ನಿಮಗೆ ಗಾಬರಿ ಆಗ್ಬಿಡ್ಬೋದು ಏನು ಸರ್ ಹೈಡ್ರೋಜನ್ ಕೊಟ್ಟೆ ಇಲ್ವಲ್ಲ ಸರ್ ಪರ್ಸೆಂಟೇಜ್ ಬರ್ಕೊಳಕ್ಕೆ ಸೊ ಕೆಲವು ಸಲ ಕೊಡಲ್ಲ ಅವಾಗ ಏನ್ ಮಾಡಬೇಕು ವೆರಿ ಸಿಂಪಲ್ ಯಾವುದೇ ಒಂದು ಕಾಂಪೌಂಡ್ ಅಲ್ಲಿ ಎಲ್ಲಾ ಎಲಿಮೆಂಟ್ ಪರ್ಸೆಂಟೇಜ್ ನ ಆಡ್ ಮಾಡಿದ್ರೆ ನಿಮಗೆ ಟೋಟಲಿ 100 ಬರಬೇಕು ಅಲ್ವೇನ್ರಪ್ಪ ಈಗ ಕಾರ್ಬನ್ 92.3 ಅಂತ ಕೊಟ್ಟಿದ್ದಾರೆ ಅಂದ್ರೆ ಹೈಡ್ರೋಜನ್ ರಿಮೈನಿಂಗ್ ಇರುತ್ತೆ 100 ಅಲ್ಲಿ 92.3 ನ ನೀವು ಕಳೆದ್ರೆ ಮೈನಸ್ ಮಾಡಿದ್ರೆ ಇನ್ನೇನು ಉಳಿಯುತ್ತೋ ಅದೇನಾಗಿರುತ್ತೆ ನಿಮಗೆ ಹೈಡ್ರೋಜನ್ ಆಗಿರುತ್ತೆ ಸೊ 100 ಅಲ್ಲಿ ನೀವು 92.3 ನ ಕಳೆದ್ರೆ ಉಳಿಯದಷ್ಟು 7.7% ಉಳಿಯುತ್ತೆ ಅದು ಹೈಡ್ರೋಜನ್ ಗೊತ್ತಾಯ್ತಾ ಸೊ ಒಂದು ಎಲಿಮೆಂಟ್ ಪರ್ಸೆಂಟೇಜ್ ಕೊಟ್ಟಿಲ್ಲ ಅಂದ್ರೆ ನೀವು ಗಾಬರಿ ಆಗಬಾರದು 100 ಇಂದ ಮೈನಸ್ ಮಾಡ್ಕೋಬೇಕು ಗೊತ್ತಾಯ್ತೇನ್ರಪ್ಪ ಸೊ ಪರ್ಸೆಂಟೇಜ್ ಬರ್ಕೊಂಡ್ವಿ ಅಲ್ಲಿಗೆ ಇದು ಅವ್ರು ಕೊಟ್ಟಿರೋದಾಯ್ತು ನೆಕ್ಸ್ಟ್ ನಮ್ ಕೆಲಸ ಶುರುವಾಗುತ್ತೆ ಏನು ಅಟಾಮಿಕ್ ಮಾಸ್ ಅನ್ನ ಬರ್ಕೋಬೇಕು ಅಲ್ವೇನ್ರಪ್ಪ ಕಾರ್ಬನ್ ಅಟಾಮಿಕ್ ಮಾಸ್ ಎಷ್ಟು 12 ಹೈಡ್ರೋಜನ್ ಅಟಾಮಿಕ್ ಮಾಸ್ 1 ಸರಿನಾ ಇದಾದ್ಮೇಲೆ ಏನ್ ಮಾಡಬೇಕು ನಾವು ಪರ್ಸೆಂಟೇಜ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ ಅನ್ನ ಮಾಡಬೇಕು ಅಲ್ವಾ ಅಂದ್ರೆ ಪರ್ಸೆಂಟೇಜ್ 92.3 ಇದೆ ಅಟಾಮಿಕ್ ಮಾಸ್ 12 ಇದೆ ಹಾಗೆ ಇಲ್ಲಿ ಪರ್ಸೆಂಟೇಜ್ 7.7 ಅಟಾಮಿಕ್ ಮಾಸ್ 1 ಅಂತಿದೆ ಸೊ 92.3 ಡಿವೈಡೆಡ್ ಬೈ 12 ತಗೊಂಡು ನೀವು ಡಿವೈಡ್ ಮಾಡಿ ಕ್ಯಾಲ್ಕುಲೇಟರ್ ಅಲ್ಲಿ ನಿಮಗೆ 7.69 ಬರುತ್ತೆ ಆಯ್ತಾ ಅಂದ್ರೆ ಇದು ಕೂಡ ಏನಾಯ್ತು 7.7 ಈಗೇನ್ ಮಾಡಿ ಇದು ಲೀಸ್ಟ್ ನಂಬರ್ ಈಗ ಎರಡು ಒಂದೇ ತರ ಇದೆ ಈಗ ನೋಡಿ 7.69 ಅಂದ್ರೆ ಇದು ಅಪ್ರಾಕ್ಸಿಮೇಟ್ಲಿ 7.7 ಸೊ ಅದರಿಂದ ನೀವು ಡಿವೈಡ್ ಮಾಡ್ತಾ ಹೋಗ್ಬೇಕು ಲೀಸ್ಟ್ ನಂಬರ್ ಇಂದ ಅಂದ್ರೆ 7.69 ಅನ್ನ 7.69 ಇಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ ನೆಕ್ಸ್ಟ್ ಇಲ್ಲಿ 7.7 ಇದೆ ಕಡಿಮೆ ನಂಬರ್ ಯಾವುದು 7.69 ಎಷ್ಟು ಬರುತ್ತೆ 1 ಬರುತ್ತೆ ಯಾಕೆಂದ್ರೆ ನೀವು 7.69 ಅಪ್ರಾಕ್ಸಿಮೇಟ್ ಮಾಡಿದ್ರೆ ಅದು 7.7 ಬರುತ್ತೆ ಸೊ ಎರಡರದ ವ್ಯಾಲ್ಯೂ ಎಷ್ಟು ಬಂತಪ್ಪ 1.1 ಅಂತ ಬಂತು ಅಂದ್ರೆ ಅಲ್ಲಿಗೆ ಎಂಪಿರಿಕಲ್ ಫಾರ್ಮುಲಾ ಸಿಕ್ತು ನಿಮಗೆ ಹೆಂಗೆ ಕಾರ್ಬನ್ ಪ್ಲೇಸ್ ಅಲ್ಲಿ ಸೊ ಎಂಪಿರಿಕಲ್ ಫಾರ್ಮುಲಾ ಏನಾಗತ್ತಪ್ಪ ಕಾರ್ಬನ್ ಪ್ಲೇಸ್ ಅಲ್ಲಿ 1 ಇದೆ ಹೈಡ್ರೋಜನ್ ಪ್ಲೇಸ್ ಅಲ್ಲಿ 1 ಬರ್ತಾ ಇದೆ ಸೊ ದಿಸ್ ಇಸ್ ದ ಎಂಪಿರಿಕಲ್ ಫಾರ್ಮುಲಾ ಬಟ್ ಎಂಪಿರಿಕಲ್ ಫಾರ್ಮುಲಾ ಕೇಳಿದ್ರೆ ನೀವು ಇಲ್ಲಿಗೆ ಸ್ಟಾಪ್ ಮಾಡಬಹುದಿತ್ತು 3 ಮಾರ್ಕ್ಸ್ ಸಿಕ್ತಿತ್ತು ಬಟ್ ಅವ್ರಿಗೆ ಅವ್ರು ಕೇಳಿರೋದೇನು ಮಾಲಿಕ್ಯುಲರ್ ಫಾರ್ಮುಲಾ ಅವಾಗ ನಾವೇನ್ ಮಾಡಬೇಕು ಇದ್ರದ್ದು ಮಾಸ್ ಕಂಡಿಡ್ಕೋಬೇಕು ಏನ್ ಕಂಡಿಡ್ಕೋಬೇಕು ಎಂಪಿರಿಕಲ್ ಮಾಸ್ ಅನ್ನ ಕಂಡಿಡ್ಕೋಬೇಕು ಹೇಗೆ ನೋಡಿ ಕಾರ್ಬನ್ 1 ಇದೆ ಅದ್ರದ್ದು ಅಟಾಮಿಕ್ ಮಾಸ್ 12 ಪ್ಲಸ್ ಹೈಡ್ರೋಜನ್ 1 ಇದೆ ಅದ್ರ ಅಟಾಮಿಕ್ ಮಾಸ್ 1 ಅವಾಗ ಎಷ್ಟಾಯ್ತು 12 ಪ್ಲಸ್ 1 ಇಸ್ ಈಕ್ವಲ್ ಟು 13 ಗ್ರಾಮ್ ಆಯ್ತು ಇದು ಎಂಪಿರಿಕಲ್ ಮಾಸ್ ಸೈಡ್ ಅಲ್ಲಿ ಕಂಡಿಡ್ಕೊಳ್ಳಿ ಆಮೇಲೆ ನಾವೇನ್ ಮಾಡಬೇಕು ಎನ್ ಕ್ಯಾಲ್ಕುಲೇಟ್ ಮಾಡಬೇಕು ಎನ್ಗೇನ್ ಫಾರ್ಮುಲಾ ಮೋಲಾರ್ ಅಲ್ವಾ ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಮಾಸ್ ಅಲ್ವೇನ್ರಪ್ಪ ಮೋಲಾರ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ ನೋಡಿ ಅವರೇ ಕೊಟ್ಟಿದ್ದಾರೆ 92.3 ಅದು ಅವರೇ ಕೊಟ್ಟಿರ್ತಾರೆ ಮೋಲಾರ್ ಮಾಸ್ ಅವರೇ ಕೊಟ್ಟಿರ್ತಾರೆ ಇನ್ನು ಎಂಪಿರಿಕಲ್ ಮಾಸ್ ನೀವು ಕಂಡಿಡ್ಕೊಂಡ್ರಿ ಎಷ್ಟು ಬಂತು 13 ಬಂತು ಅಲ್ವಾ ಸೊ 13 ಇಂದ ನಿಮಗೆ 1 ನಿಮಿಷ ಸಾರಿ 92.3 ಅಲ್ಲ ಮೋಲಾರ್ ಮಾಸ್ ಕೊಟ್ಟಿರೋದು ಎಷ್ಟಪ್ಪ 78 ಐ ಆಮ್ ವೆರಿ ಸಾರಿ 92.3 ಅನ್ನೋದು ಪರ್ಸೆಂಟೇಜ್ ಮೋಲಾರ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ ಸೊ 78.1 ಸೊ 78 ಅಂದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 6 ಇಂದ ಡಿವೈಡ್ ಆಗುತ್ತಲ್ವಾ
13 78 ಸೊ 6 ಬರ್ಕೊಳ್ಳೋಣ ಎನ್ ವ್ಯಾಲ್ಯೂ ಎಷ್ಟು ಬಂತು 6 ಬಂತು ಈಗ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗಬೇಕು ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎಂಪಿರಿಕಲ್ ಫಾರ್ಮುಲಾ ಇಂಟು ಎನ್ ಎಂಪಿರಿಕಲ್ ಫಾರ್ಮುಲಾ ಏನಂತ ಬಂದಿದೆ ನನಗೆ ಸಿ ಒನ್ ಎಚ್ ಒನ್ ಅಂತ ಬಂದಿದೆ ಎನ್ ವ್ಯಾಲ್ಯೂ ಎಷ್ಟು ಬಂದಿದೆ 6 ಬಂದಿದೆ ಆ 6 ಇಂದ ಮಲ್ಟಿಪ್ಲೈ ಮಾಡಿ ಸಿ 6 ಎಚ್ 6 ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಬೆಂಜಿನ್ ಬಂತು ಎಕ್ಸಾಕ್ಟ್ ನಂಬರ್ ಸಿಕ್ತು ಅರ್ಥ ಆಯ್ತಾ ಇಷ್ಟು ಸಾಲ್ವ್ ಮಾಡೋದಕ್ಕೆ ನಿಮಗೆ ಎಷ್ಟು ಮಾರ್ಕ್ಸ್ ಇರುತ್ತೆ 4 ಅಥವಾ 5 ಮಾರ್ಕ್ಸ್ ಇರುತ್ತೆ ಕ್ಲಿಯರ್ ಅರ್ಥ ಆಗಿದೆನ್ರಪ್ಪ ನೀಟಾಗಿ ಬರ್ಕೊಳ್ಳಿ ವಿಡಿಯೋನ ಪಾಸ್ ಮಾಡ್ಕೊಂಡು ನೀಟಾಗಿ ಬರ್ಕೊಳ್ಳಿ ನಾ ಈಗೇನ್ ಮಾಡೋಣ ಅಂದ್ರೆ ಇನ್ನೊಂದು ಪ್ರಾಬ್ಲಮ್ ಮಾಡೋಣ ಇನ್ನೆರಡು ಪ್ರಾಬ್ಲಮ್ ಮಾಡ್ತೀನಿ ನಾನು ಎಂಪಿರಿಕಲ್ ಫಾರ್ಮುಲಾ ಮಾತ್ರ ಮಾಡ್ತೀನಿ ಸೊ ಅದೇ ತರ ಅಸೈನ್ಮೆಂಟ್ ಕ್ವೆಶ್ಚನ್ಸ್ ಕೊಡ್ತೀನಿ ಲಾಸ್ಟ್ಗೆ ನೀವು ಟ್ರೈ ಮಾಡಿ ಓಕೆ ಇಲ್ಲಿ ನೋಡಿ ಇಲ್ಲೊಂದು ಕಾಂಪೌಂಡ್ ಕೊಟ್ಟಿದ್ದಾರೆ ಏನು ಅನಾಲಿಸಿಸ್ ಆಫ್ ಎ ಕಾಂಪೌಂಡ್ ಶೋಸ್ ದಟ್ ಇಟ್ ಕಂಟೈನ್ 40.9% 92% ಕಾರ್ಬನ್ ಇದೆಯಂತೆ 4.58% ಹೈಡ್ರೋಜನ್ ಇದೆಯಂತೆ 54.50% ಆಕ್ಸಿಜನ್ ಇದೆಯಂತೆ ಹಾಗಾದ್ರೆ ಡಿಟರ್ಮೈನ್ ದ ಎಂಪಿರಿಕಲ್ ಫಾರ್ಮುಲಾ ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಅವರು ಬರೀ ಎಂಪಿರಿಕಲ್ ಫಾರ್ಮುಲಾ ಮಾತ್ರ ಕೇಳ್ತಾ ಇದ್ದಾರೆ ಮಾಲಿಕ್ಯುಲರ್ ಫಾರ್ಮುಲಾ ಕೇಳ್ತಾ ಇಲ್ಲ ಓಕೆನಾ ಅಂದ್ರೆ ಈಸಿ ಆಯ್ತು ನಿಮಗೆ ಪ್ರಾಬ್ಲಮ್ ಇನ್ನೂ ಈಸಿ ಆಯ್ತು ಓಕೆ ಹೇಗ್ ಮಾಡೋದು ನೋಡ್ಕೊಳ್ಳಿ ಫಸ್ಟ್ ಏನ್ ಬರೀಬೇಕು ಆಸ್ ಯೂಶಲ್ ನೆನ್ಪ್ ಮಾಡ್ಕೊಳ್ಳಿ ಏನ್ ಬರೀಬೇಕು ಫಸ್ಟ್ ಎಲಿಮೆಂಟ್ಸ್ ಬರೀಬೇಕು ವೆರಿ ಗುಡ್ ಅಲ್ವಾ ಸೊ ಎಲಿಮೆಂಟ್ಸ್ ಬರೆಯೋಣ ಯಾರ್ಯಾರು ಇದಾರೆ ಎಲಿಮೆಂಟ್ಸ್ ಫಸ್ಟ್ ಕಾರ್ಬನ್ ಇದೆ ನೆಕ್ಸ್ಟ್ ಹೈಡ್ರೋಜನ್ ಇದೆ ಅದ್ರ ನೆಕ್ಸ್ಟ್ ಆಕ್ಸಿಜನ್ ಇದೆ ಈ ತರ ಎಲಿಮೆಂಟ್ಸ್ ನ ಫಸ್ಟ್ ಬರ್ಕೋಬೇಕು ಅಲ್ವಾ ಸೊ ಕಾರ್ಬನ್ ಬರ್ಕೊಂಡೆ ಹೈಡ್ರೋಜನ್ ಬರ್ಕೊಂಡೆ ದೆನ್ ಆಕ್ಸಿಜನ್ ಬರ್ಕೊಂಡೆ ಎಲಿಮೆಂಟ್ಸ್ ಬರ್ಕೊಳ್ಳಿ ಎಲಿಮೆಂಟ್ಸ್ ಆದ್ಮೇಲೆ ಏನ್ ಬರೀಬೇಕು ರಿಕಾಲ್ ಮಾಡಿ ಬೇಗ ಏನ್ ಬರೀಬೇಕು ಎಲಿಮೆಂಟ್ಸ್ ಆದ್ಮೇಲೆ ಪರ್ಸೆಂಟೇಜ್ ಬರ್ಕೋಬೇಕು ಅಲ್ವೇನ್ರಪ್ಪ ಕಾರ್ಬನ್ ದು ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ 40.92 ಕೊಟ್ಟಿದ್ದಾರೆ ಹೈಡ್ರೋಜನ್ ದು ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ 4.58 ಕೊಟ್ಟಿದ್ದಾರೆ ಆಕ್ಸಿಜನ್ ಎಷ್ಟು ಕೊಟ್ಟಿದ್ದಾರೆ 54.50% ಕೊಟ್ಟಿದ್ದಾರೆ ಆಯ್ತಾ ಇದು ಪರ್ಸೆಂಟೇಜ್ ಆಫ್ ಗಿವನ್ ಕಾಂಪೋಸಿಷನ್ ಸೊ ಇದಿಷ್ಟು ಅವ್ರ ಕೊಟ್ಟಿರುವಂತ ಡಾಟಾ ಬರ್ಕೊಂಡೆ ಸೊ ಇಲ್ಲಿಂದ ಮುಂದಕ್ಕೆ ನಿಮ್ಮ ಕೆಲಸ ಶುರುವಾಗುತ್ತೆ ನೆಕ್ಸ್ಟ್ ಏನ್ ಬರೀಬೇಕ್ರಪ್ಪ ಏನ್ ಬರೀಬೇಕ್ರು ಅಟಾಮಿಕ್ ಮಾಸ್ ಅನ್ನ ಬರ್ಕೋಬೇಕು ಕಾರ್ಬನ್ ದು ಅಟಾಮಿಕ್ ಮಾಸ್ ಎಷ್ಟ್ರಪ್ಪ 12 ಹೈಡ್ರೋಜನ್ ದು 1 ಆಕ್ಸಿಜನ್ ದು 16 ಹೀಗೆ ಬರ್ಕೋಬೇಕು ಆಯ್ತಾ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಏನ್ ಮೆಥಡ್ ಏನ್ ಮಾಡಬೇಕು ಪರ್ಸೆಂಟೇಜ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ ಬರೀಬೇಕು ಅಲ್ವೇನ್ರಪ್ಪ ಅಂದ್ರೆ ಪರ್ಸೆಂಟೇಜ್ 40.92 ಇದೆ ಅದನ್ನ 12 ಇಂದ ಡಿವೈಡ್ ಮಾಡಬೇಕು ಹೈಡ್ರೋಜನ್ ದು ಪರ್ಸೆಂಟೇಜ್ 4.5 ಇದೆ ಅದನ್ನ 1 ಇಂದ ಡಿವೈಡ್ ಮಾಡಬೇಕು ಆಕ್ಸಿಜನ್ ಪರ್ಸೆಂಟೇಜ್ 54.50 ಇದೆ ಅದನ್ನ 16 ಇಂದ ಡಿವೈಡ್ ಮಾಡಬೇಕು ಅಲ್ವಾ ಸೊ ಈಗ 40.92 ನ 12 ಇಂದ ಡಿವೈಡ್ ಮಾಡಿದ್ರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ 3.41 ಬರುತ್ತೆ ಕ್ಯಾಲ್ಕುಲೇಟರ್ ತಗೊಂಡು ಡಿವೈಡ್ ಮಾಡಿ ಬರುತ್ತೆ ಸೊ ಇದು 4.58 ಬರುತ್ತೆ ಯಾಕಂದ್ರೆ ಡಿನಾಮಿನೇಟರ್ 1 ಇದೆ ನೆಕ್ಸ್ಟ್ 54.50 ನ 16 ಇಂದ ಡಿವೈಡ್ ಮಾಡಿದ್ರೆ ಅಗೇನ್ ಅದೇ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ 3.4 ಈಗ ಮೂರು ಆನ್ಸರ್ ಬಂತು ಈಗ ಇದರಲ್ಲಿ ಲೀಸ್ಟ್ ಹುಡುಕ್ಬೇಕು ನೀವು ಕಡಿಮೆ ಯಾವ್ದ್ರಪ್ಪ ಈಗ ಮೂರಲ್ಲಿ 3.4 4.5 3.4 ಅಲ್ಲಿ ಕಡಿಮೆ ಯಾವುದು 3.4 ಸೊ ಅದರಿಂದ ಮತ್ತೆ ಮೂರು ನಂಬರ್ ನ ಡಿವೈಡ್ ಮಾಡಬೇಕು ಮತ್ತೆ ಡಿವೈಡ್ ಮಾಡಬೇಕು ಅಂದ್ರೆ 3.41 ಡಿವೈಡೆಡ್ ಬೈ 3.4 4.58 ಡಿವೈಡೆಡ್ ಬೈ 3.4 ಆ ಕಡಿಮೆ ನಂಬರ್ ಇಂದ ಡಿವೈಡ್ ಮಾಡಬೇಕು 3.4 ಡಿವೈಡೆಡ್ ಬೈ 3.4 ಸೊ 3.4 ಡಿವೈಡೆಡ್ ಬೈ 3.4 ಅಂದ್ರೆ 1 ನೇ ಬರುತ್ತೆ ಅಲ್ವೇನ್ರಪ್ಪ 4.58 ಡಿವೈಡೆಡ್ ಬೈ 3.4 ಮಾಡಿದ್ರೆ ನಿಮಗೆ ಅರೌಂಡ್ ಎಷ್ಟು ಬರುತ್ತೆ ನಿಮಗೆ 1.3 ಬರುತ್ತೆ ಓಕೆ 1.3 ಅಗೇನ್ 3.4 ಅಂದ್ರೆ 1 ನೇ ಬರುತ್ತೆ ಸೊ ಇದು 1.3 ನ ನೀವು ಅಪ್ರಾಕ್ಸಿಮೇಟ್ ಆಗಿ 1 ಅಂತಾನೆ ತಗೋಬಹುದು ಅಂದ್ರೆ ಏನ್ ಅರ್ಥ ಆಗ್ತದೆ ನಿಮಗೆ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಮೂರು ಕೂಡ ಸೊ ಎಂಪಿರಿಕಲ್ ಫಾರ್ಮುಲಾ ಏನಾಯ್ತು ಕಾರ್ಬನ್ ಒನ್ ಬರ್ತಾ ಇದೆ ಹೈಡ್ರೋಜನ್ ಒನ್ ಬರ್ತಾ ಇದೆ ಆಕ್ಸಿಜನ್ ಒನ್ ಬರ್ತಾ ಇದೆ ಅರ್ಥ ಆಯ್ತಾ ಇದು ಎಂಪಿರಿಕಲ್ ಫಾರ್ಮುಲಾ ಸೊ ಈ ಲೆಕ್ಕದಲ್ಲಿ ನಿಮಗೆ ಎಂಪಿರಿಕಲ್ ಫಾರ್ಮುಲಾ ಮಾತ್ರ ಕೇಳಿದ್ದಾರೆ ಮಾಲಿಕ್ಯುಲರ್ ಫಾರ್ಮುಲಾ ಕೇಳಿಲ್ಲ ಅವಾಗ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಸಾಕು ನೀವು ಮಾಲಿಕ್ಯುಲರ್ ಫಾರ್ಮುಲಾ ಕೇಳಿದಾಗ ಮಾತ್ರ ನಾವು ಫರ್ದರ್ ಮಾಡಬೇಕಾಗತ್ತೆ ಅದು ಏನು ಮಾಸ್ ಕಂಡಿಡ್ಕೊಂಡು ಎನ್ ಕಂಡಿಡಿಯೋದೆಲ್ಲ ಮಾಡಬೇಕಾಗತ್ತೆ ಸೊ ಅರ್ಥ ಆಗಿದೆಯಾ ಇದು ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡಿ ವಾಟ್ ಇಸ್ ಎಂಪಿರಿ ಇಲ್ಲೂ ಅಷ್ಟೇ ಬರೀ ಎಂಪಿರಿಕಲ್ ಫಾರ್ಮುಲಾ ಮಾತ್ರ ಕೇಳಿದ್ದಾರೆ ವಾಟ್ ಇಸ್ ಎಂಪಿರಿಕಲ್ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಕಂಟೈನಿಂಗ್ 74.02% ಕಾರ್ಬನ್ ಇದೆಯಂತೆ 8.7% ಹೈಡ್ರೋಜನ್ ಇದೆಯಂತೆ ಅಂಡ್ 17.27% ನೈಟ್ರೋಜನ್ ಇದೆ ಓಕೆನಾ ಸೊ ಆಸ್ ಯೂಶುವಲ್ ನಮ್ಮ ಟೆಕ್ನಿಕ್ ಪ್ರಕಾರ ಏನ್ ಮಾಡ್ಬೇಕು ಫಸ್ಟ್ ಎಲಿಮೆಂಟ್ಸ್ ನ ಬರ್ಕೊಳ್ಳೋಣ ಅಲ್ವೇನ್ರಪ್ಪ ಸೊ ಎಲಿಮೆಂಟ್ಸ್ ಯಾವ್ದಾವ್ದಿದೆ ಕಾರ್ಬನ್ ಕೊಟ್ಟಿದ್ದಾರೆ ದೆನ್ ಹೈಡ್ರೋಜನ್ ಕೊಟ್ಟಿದ್ದಾರೆ ದೆನ್ ನೈಟ್ರೋಜನ್ ಕೊಟ್ಟಿದ್ದಾರೆ ಓಕೆ ಸೊ ಎಲಿಮೆಂಟ್ಸ್ ಆಯ್ತು ಕಾರ್ಬನ್ ಆಯ್ತು ಹೈಡ್ರೋಜನ್ ಆಯ್ತು
ನೈಟ್ರೋಜನ್ ಆಯ್ತು. ಓಕೆನಾ, ಎಲಿಮೆಂಟ್ಸ್ ಬರೆದ ಮೇಲೆ ಏನ್ ಬರೀಬೇಕು ನಾವು? ಪರ್ಸೆಂಟೇಜ್ ಬರ್ಕೋಬೇಕು. ಕಾರ್ಬನ್ ದು ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ? 74.02. ಹೈಡ್ರೋಜನ್ ದು 8.71, ನೈಟ್ರೋಜನ್ ದು 17.27% ಕೊಟ್ಟಿದ್ದಾರೆ. ಆಯ್ತಾ, ಅದ್ರ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಆ ಎಲಿಮೆಂಟ್ ದು ಅಟಾಮಿಕ್ ಮಾಸ್ ಗಳನ್ನ ಬರ್ಕೋಬೇಕು. ಕಾರ್ಬನ್ ದು 12, ಹೈಡ್ರೋಜನ್ ದು 1, ನೈಟ್ರೋಜನ್ ದು 14. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು? ಪರ್ಸೆಂಟೇಜ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ ಅನ್ನ ಬರ್ಕೊಳ್ಳಿ. ಅಂದ್ರೆ ಅರ್ಥ ಏನು? 74.02 ಡಿವೈಡೆಡ್ ಬೈ 12 ಬರ್ಕೊಳ್ಳಿ. ಇಲ್ಲಿ ಪರ್ಸೆಂಟೇಜ್ 8.71 ಇದೆ, ಡಿವೈಡೆಡ್ ಬೈ ಮಾಸ್ ಎಷ್ಟಿದೆ? 1. ಪರ್ಸೆಂಟೇಜ್ 17.27 ಇದೆ, ಮಾಸ್ ಎಷ್ಟಿದೆಯಪ್ಪ? 14. ಹೀಗೆ ಡಿವೈಡ್ ಮಾಡ್ಕೊಳ್ಳೋಣ. ಈಗ 74 ಇವೆರಡನ್ನ ಡಿವೈಡ್ ಮಾಡಿದ್ರೆ ನಿಮಗೆ 6.1 ಬರುತ್ತೆ. ಕ್ಯಾಲ್ಕುಲೇಟರ್ ತಗೊಂಡ್ ಮಾಡಿ, ಇದು 1 ಇರೋದ್ರಿಂದ ಅಷ್ಟೇ ಬರುತ್ತೆ, 8.71 ಬರುತ್ತೆ. ಇದನ್ನ ಡಿವೈಡ್ ಮಾಡಿದ್ರೆ 1.2 ಬರುತ್ತೆ. ಈಗ ಈ ಮೂರು ನಂಬರ್ ಅಲ್ಲಿ ಏನ್ ಹುಡುಕ್ಬೇಕು ನೀವು? ಲೀಸ್ಟ್ ನಂಬರ್ ಹುಡುಕ್ಬೇಕು. ನೋಡಿ, ಇದು ಲೀಸ್ಟ್ ನಂಬರ್, ರೌಂಡ್ ಹಾಕೋತೀನಿ ಬೇಕಿದ್ರೆ ಲೀಸ್ಟ್ ನಂಬರ್. ಈಗ ಈ ನಂಬರ್ ಇಂದ ಮತ್ತೆ ಇವರನ್ನ ಡಿವೈಡ್ ಮಾಡ್ಕೊಂಡ್ ಬರಬೇಕು ನೀವು. 6.1 ಡಿವೈಡೆಡ್ ಬೈ 1.2, 8.71 ಡಿವೈಡೆಡ್ ಬೈ 1.2, 1.2 ಡಿವೈಡೆಡ್ ಬೈ 1.2. ಸೊ ಇದು ಅಪ್ರಾಕ್ಸಿಮೇಟ್ಲಿ ನಿಮಗೆ 5 ಬರುತ್ತಾ ನೋಡಿ. ಇದು 60 ಆಗಿ ಇದು 12 ಆದ್ರೆ 12 5 60, ಆರಾಮಾಗಿ ಗೊತ್ತಾಗುತ್ತೆ 5 ಬರುತ್ತೆ. ಇದು ನಿಮಗೆ 7.2 ಬರುತ್ತೆ. ಇದನ್ನ ಅಪ್ರಾಕ್ಸಿಮೇಟ್ ಆಗಿ ನೀವು 7 ಅಂತ ತಗೋಬಹುದು. ಇನ್ನು ಇದು ನಿಮಗೆ 1 ಬರುತ್ತೆ ಅಲ್ವಾ, ಎರಡು ಡಿವೈಡ್ ಮಾಡಿದ್ರೆ 1 ಬರುತ್ತೆ. ಅವಾಗ ಕಾರ್ಬನ್ ಪ್ಲೇಸ್ ಅಲ್ಲಿ ಎಷ್ಟು ಬಂತು? 5 ಬರ್ತಾ ಇದೆ ಅಲ್ವೇನ್ರಪ್ಪ. ಹೈಡ್ರೋಜನ್ ಪ್ಲೇಸ್ ಅಲ್ಲಿ 7 ಬರ್ತಾ ಇದೆ, ನೈಟ್ರೋಜನ್ ಪ್ಲೇಸ್ ಅಲ್ಲಿ 1 ಬಂತು. ಅಂಡ್ ದಿಸ್ ಇಸ್ ದ ಎಂಪಿರಿಕಲ್ ಫಾರ್ಮುಲಾ. ಅರ್ಥ ಆಯ್ತಾ? ಸೊ ಇಷ್ಟಿಕ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಬರೀ ಎಂಪಿರಿಕಲ್ ಫಾರ್ಮುಲಾ ಕೇಳಿದ್ರೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ, ಬಟ್ ಮಾಲಿಕ್ಯುಲರ್ ಫಾರ್ಮುಲಾ ಕೇಳಿದ್ರೆ ನಿಮಗೆ 4 ಅಥವಾ 5 ಮಾರ್ಕ್ಸ್ ಇರುತ್ತೆ. ಅದು ಫಸ್ಟ್ 2 ಪ್ರಾಬ್ಲಮ್ ಹೇಳ್ಕೊಟ್ಟಿದ್ದೀನಿ ಹೇಗ್ ಮಾಡೋದು ಅಂತ. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೀವೇನ್ ಮಾಡಿ, ಇಲ್ಲಿ 2 ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ ನಾನು ಅಸೈನ್ಮೆಂಟ್ ಅಂತ ಹೇಳ್ಬಿಟ್ಟು, ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡ್ಕೊಂಡು 2 ಪ್ರಾಬ್ಲಮ್ ಅನ್ನ ಬರ್ಕೊಳ್ಳಿ. ನೋಡಿ, ಒಂದರಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟಿದ್ದೀನಿ, ಇನ್ನೊಂದರಲ್ಲಿ ಬರೀ ಎಂಪಿರಿಕಲ್ ಫಾರ್ಮುಲಾ ಕೊಟ್ಟಿದ್ದೀನಿ. 2 ಪ್ರಾಬ್ಲಮ್ ಅನ್ನ ಬರ್ಕೊಂಡು ಸಾಲ್ವ್ ಮಾಡಿ, ಸಾಲ್ವ್ ಮಾಡ್ಬಿಟ್ಟು ನಿಮ್ಗೆ ಏನ್ ಫಾರ್ಮುಲಾ ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಆಡ್ ಮಾಡ್ತೀರಲ್ವಾ, ಪ್ರಾಬ್ಲಮ್ಸ್ ಮಾಡ್ತೀರಲ್ವಾ, ಸಾಲ್ವ್ ಮಾಡಿ, ಖಂಡಿತ ನಿಮಗೆ ಫಸ್ಟ್ ಪಿ ಯು ಆನ್ಯಲ್ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಕಲ್ತ್ಕೊಂಡೋಗಿ ಈಸಿಯಾಗಿ ನೀವು 3 ಅಥವಾ 4 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಓಕೆನ್ರಪ್ಪ. ಸೊ ನಿಮ್ಗೇನಾದ್ರೂ ನನ್ನ ಕ್ಲಾಸು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಪ್ಪ. ಯಾಕಂದ್ರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಎಕ್ಸಾಮ್ ಅಲ್ಲಿ ಸ್ಕೋರ್, ಯಾಕಂದ್ರೆ ಎಕ್ಸಾಮ್ ಹತ್ರ ಬರ್ತಾ ಇದೆ ನಿಮಗೆ ಆನ್ಯಲ್ ಎಕ್ಸಾಮು. ಸೊ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಓಕೆನಾ, ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.